Jumbo Circus ಟ್ರೇಲರ್ ಲಾಂಚ್. ಥ್ಯಾಂಕ್ ಯು. ಎಲ್ಲರೂ ರಿಲೀಸ್ ಮಾಡಿ, ನಿಮ್ಗೆ ನಮ್ಗೆ ಟ್ರೈಲರ್ ರಿಲೀಸ್ ಮಾಡಿ, ನಾವು ಟ್ರೈಲರ್ ನೋಡಿರ್ತೀವಿ, ಬಟ್ ನಿಮಗೆಲ್ಲ ತೋರಿಸಿ ಈ ಸಿನಿಮಾದ ಬಗ್ಗೆ ಒಂದು ಹೊಗಳಿಕೆ ಬಂದರೆ ನಮ್ಮ ಸಿನಿಮಾ ಸ್ವಲ್ಪ ಪ್ಲಸ್ ಆಗುತ್ತೆ ಅನ್ನೋ ಉದ್ದೇಶ. ಇನ್ನು ಜೋರಾಗಿ ಪಬ್ಲಿಸಿಟಿ ಮಾಡಬೇಕು ಅಂತ ನಮಗೆ ಆಸೆ ಇದೆ. ಆದರೆ ನಮ್ಮಲ್ಲಿ ಆ್ಯಕ್ಚುಲಿ ಎಲ್ಲ ಸಿನಿಮಾ ಥರ ಇಲ್ಲಿ ಖರ್ಚು ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಪ್ರೊಡ್ಯೂಸರ್ಸ್, ಆ್ಯಕ್ಚುಲಿ ನಾನು ಮೊದಲೇ ಒಂದ್ಸರಿ ಹೇಳಿದ್ದೆ, ಈ ಸಿನಿಮಾಕ್ಕೆ ನಾವು ಎಲ್ಲ ನೀವೇನು ಪಬ್ಲಿಸಿಟಿ ಮಾಡ್ತೀರೋ ಅದೇ ಇವತ್ತು ಪಬ್ಲಿಸಿಟಿ ಸಿನಿಮಾಗೆ ಸಿಗೋದು. ಯಾಕೆಂದರೆ ತುಂಬ ದುಡ್ಡು ಕೊಟ್ಟು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡೋ ತಾಕತ್ತು ಇಲ್ಲ ಅಂತಲೇ ಹೇಳ್ಬೋದು ಪ್ರೊಡ್ಯೂಸರಿಗೆ ಈಗ ಇದರಲ್ಲಿ. ಯಾಕೆಂದರೆ ನಾನು ಹೇಳಿದ್ದು ಪಬ್ಲಿಸಿಟಿ ಮಾಡೋಕ್ಕೆ ಆಗ್ತಾ ಇಲ್ಲ. ನನಗೆ ಪ್ರತಿಯೊಂದು ಕಡೆಯೂ ಮಾಡಿಸ್ಬೇಕು, ನಾನು ಎಲ್ಲ ಸಿನಿಮಾ ಥರ ಸ್ಟೈಲಲ್ಲೇ ಮಾಡಬೇಕು ಅಂದ್ಬಿಡ್ತೀನಿ. ಬಟ್ ಇವ್ರು ಮಾಡ್ತಾ ಇಲ್ಲ, ಮಾಡಲಿಕ್ಕೆ ಅವ್ರಿಗೆಲ್ಲ ಆಗ್ತಿಲ್ಲ. ಪಾಪ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ. ಈಗ ಏನಂದ್ರೆ ರಿಲೀಸ್ ಮಾಡೋ ಹಂತಕ್ಕೆ ತಂದಿದ್ದೆ ದೊಡ್ಡ ವಿಷಯ ಅವರೀಗ. ಯಾಕಾಗಿ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಈಗ ನನ್ನ ಕೈಯಲ್ಲಿ ಹೇಗಿದೆ ಹಾಗೆ ರಿಲೀಸ್ ಮಾಡ್ತೀನಿ ಅಂದರೆ. ಆದರೆ ನಮ್ಮ ಮಿತ್ರರೆಲ್ಲ ಇದ್ದಾರೆ, ನಮ್ಮದು ಪೇಪರ್ ಮೀಡಿಯಾ ಇರ್ಬೋದು, ಟಿ ವಿ ಮೀಡಿಯಾ ಆಗಿರ್ಬೋದು, ಅವರೆಲ್ಲ ನಮ್ಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ನೀವು ರಿಲೀಸ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ನೀವು ಆ ಧೈರ್ಯದಿಂದ ರಿಲೀಸ್ ಆಗ್ತದೆ. ಈ ತಿಂಗಳ ಮೂರನೇ ವಾರ ಅಥವಾ ಎಂಡಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಒಳ್ಳೆ ಥಿಯೇಟ್ರ್ಗಳು ಸಿಕ್ಕರೆ ಮಾಡ್ತೀವಿ. ಹಾಗೆ ಈಗ ಆಲ್ರೆಡಿ ಎರಡು ಸಾಂಗು ಲಿರಿಕಲ್ ವಿಡಿಯೋ ರಿಲೀಸ್ ಆಗಿದೆ, ಇನ್ನೊಂದು ಫಸ್ಟ್ ನಂಬರ್ ಒಂದು ರಿಲೀಸ್ ಆಗಿದೆ. ಎಲ್ಲ ಕಡೆಯೂ ಒಳ್ಳೆ ರೆಸ್ಪಾನ್ಸ್ ಇದೆ. ನನಗೆ ರಿಲೀಸ್ ಮಾಡೋ ತನಕ ಅಷ್ಟು ಖುಷಿ ಇರಲಿಲ್ಲ, ರಿಲೀಸ್ ಆದಮೇಲೆ ಖುಷಿಯಾಗಿದೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ, ನೋಡಿದ್ರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗ ಸಾಂಗ್ ಕ್ರೆಡಿಟ್ ಕೂಡ ಪಾಪ ಎರಡು ನನಗೆ ರಿಲೀಸ್ ಮಾಡಿದ ಎರಡು ಸಾಂಗ್ ನಮ್ಮ ಕವಿರಾಜ್ ಅವರೇ ಬರೆದಿರೋದು ಲಿರಿಕ್ಸ್ ಎಲ್ಲ. ಯಾಕೆಂದರೆ ನನ್ನ ಸಿನಿಮಾ ಅಂದರೆ ಸಾಮಾನ್ಯ ಕವಿರಾಜ್ ಇದ್ದೇ ಇರ್ತಾರೆ. ಈ ಸಿನಿಮಾದಲ್ಲಿ ಯಾರು ಕವಿರಾಜ ಕವಿರಾಜ ಅನ್ನೋ ಏನೋ ಒಂದು ಸಿನಿಮಾ ಹಿಟ್ ಆಗಿದೆ ಅಂದರೆ ಯಾರು ಕವಿರಾಜ್ ಬರ್ದಿಲ್ಲ ಅನ್ನೋ ಕೇಳುವ ಮಟ್ಟಕ್ಕಿದೆ. ಯಾಕೆಂದರೆ ಚೆಲ್ಲಾಟದಿಂದ ಇಲ್ಲಿ ತನಕ ನಾನು ಯಾವ ಸಿನಿಮಾನು ಮಿಸ್ ಮಾಡಿಲ್ಲ, ಎಲ್ಲ ಸಾಂಗು ಅವರೇ ಬರೆದಿದ್ದಾರೆ. ಅಟ್ಲೀಸ್ಟ್ ಲವ್ ಕೊನೆ ಪಕ್ಷ ಒಂದು ಎರಡು ಮೂರು ಸಾಂಗ್ ಬರೆದಿದ್ರಲ್ಲಿ ಟೋಟಲ್ ನಾಲ್ಕು ಸಾಂಗ್ ಇದೆ, ಅದರಲ್ಲಿ ಎರಡು ಸಾಂಗ್ ಇವರೇ ಬರೆದಿದ್ದಾರೆ. ಈ ಹೊಸದಾಗಿ ನಾನು ಎಲ್ಲರ ಬಗ್ಗೆನೂ ಮೊದಲೇ ಹೇಳಿದ್ದೀನಿ. ಹೊಸದಾಗಿ ನನ್ನ ತಂಡದಲ್ಲಿ ಇವತ್ತು ಬಂದಿರೋರು ಯಾರು ಅಂದರೆ ನಯನ ಮತ್ತು ಜಗ್ಗಪ್ಪ. ಓ ಅಲ್ಲ, ಇರ್ಲಿ ಇದಲ್ಮ ಈ ಸಿನಿಮಾಕ್ಕೆ. ನಯನ ಆ್ಯಕ್ಚುಲಿ ಸೆಟ್ಟಲ್ಲಿ ಇದ್ರ ಟೈಪ್ ಬಗ್ಗೆ ಎರಡು ಮಾತು ಹೇಳ್ತೀನಿ ಅಷ್ಟೇ. ನಯನ ಸೆಟ್ಟಲ್ಲಿ ಇದ್ದರೆ ಎಲ್ಲರಿಗೂ ಟೈಮ್ ಪಾಸಿಗೆ ಬೇರೆ ಏನು ಬೇಕಾಗಿರಲ್ಲ. ಯಾರು ನಾವು ಕಾಮಿಡಿ ಮಾಡೋದಾಗಲಿ ಏನೂ ಬೇಕಾಗಿಲ್ಲ, ಇರೋರನ್ನೆಲ್ಲ ಗೋಳುವಿಕೊಳ್ತಾರೆ. ಎಸ್ಪೆಷಲಿ ನಮ್ಮ ಸ್ಟ್ಯಾಂಡರ್ಡ್ ಎಮ್ ಟಿ ಕೆನಿಂದ ಹಿಡಿದು ಎಲ್ಲರನ್ನು ಗೋಳುವಿಕೊಂಡು. ಬಟ್ ಯಾರು ರಾತ್ರಿ ಹೊತ್ತು ರಾತ್ರಿ ಏನೋ ಶೂಟಿಂಗಲ್ಲಿ ನಿದ್ರೆ ಬಂದರೂ ಕೂಡ ನಿದ್ರೆ ಬರ್ದಿರಂಗೆ ಮಾಡಿಬಿಡ್ತಾರೆ. ಎಬ್ಬಿಸ್ಬಿಟ್ಟು ಎಲ್ಲರೂ ನಗ್ನಗ್ತಾ ಕೆಲಸ ಮಾಡಬೇಕು, ಆ ಥರ ಮಾಡ್ತಾರೆ ಅವರು. ಹಾಗೆ ನಮ್ಮ ಜಗ್ಗಪ್ಪ, ಜಗ್ಗಪ್ಪ ಆ್ಯಕ್ಚುಲಿ ನನ್ನ ಮೊದಲನೇ ಸಿನಿಮಾ ಇದ್ದ ನನ್ನ ಜೊತೆಯಲ್ಲಿ ವರ್ಕ್ ಮಾಡಿರೋದವರು. ಬಟ್ ಒಳ್ಳೆ ಕಲಾವಿದ. ಯಾ ಸಿನಿಮಾಕ್ಕೆ ಏನು ಬೇಕು ನನಗೆ ಕೆಲವರು ಏನು ಗೊತ್ತಾಗ, ನಾನು ಯಾರು ಅಂತ ಹೆಸರು ಹೇಳಕ್ಕೆ ಹೋಗಲ್ಲ. ಕೆಲವೊಂದು ಆರ್ಟಿಸ್ಟ್ ನಾವು ಏನು ಕೊಡ್ತೀವೋ ಅದನ್ನ ಇಲ್ಲ ಒಂದು ಓವರಾಗಿ ಮಾಡ್ತಾರೆ, ಇಲ್ಲ ನಾವೊಂದು ಒಂದು 50% 10% ಕಡಿಮೆ ಮಾಡ್ತಾರೆ. ಬಟ್ ಜಗ್ಗಪ್ಪ ಆ ಕತೆಗೆ ಏನು ಬೇಕು ನಾವು ಏನು ಹೇಳ್ತೀವೋ ಅಷ್ಟೇ ಆ್ಯಕ್ಟ್ ಮಾಡ್ತಾರೆ. ಬಟ್ ಅದನ್ನ ಅದ್ಭುತವಾಗಿ ಮಾಡ್ತಾರೆ. ಅದು ನಂಗೆ ತುಂಬ ಖುಷಿ ಕೊಡ್ತು ಜಗ್ಗಪ್ಪ. ನಿಮ್ಮದು ಆ್ಯಕ್ಚುಲಿ ಒಬ್ಬದು ಈ ಕನ್ನಡ ಇಂಡಸ್ಟ್ರಿಲಿ ಇವತ್ತಲ್ಲ ನಾಳೆ ಒಂದು ಒಳ್ಳೆ ಕಲಾವಿದ ಬೆಳೀತಾರೆ ಅನ್ನೋ ಆಸೆ ನನಗಿದೆ. ಸರಿ, ಈಗ ಎಲ್ಲ ಹೊಸ್ದವರು ಇರೋದ್ರೆ ನಾನೇನು ಜಾಸ್ತಿ ಮಾತಾಡಲ್ಲ. ನಾನು ಏನೆಲ್ಲ ಸಿನಿಮಾ ರಿಲೀಸ್ ಮಾಡ್ತೀವಿ, ರಿಲೀಸ್ ಮಾಡೋಕ್ಕೆ ಎಲ್ಲರು ಪ್ರೋತ್ಸಾಹ ಕೊಡಿ, ಅಷ್ಟೊಂದೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮದ ಕತೆ ಅದೇ, ನಮ್ಮ ಸಿನಿಮದ ಕತೆ ಅದೇ. ನೀವು ಸಿನಿಮಾ ನೋಡಿದ್ರೆ ಅದು ಯಾಕೆ ಯಾಕೆ ಹೇಳ್ತಾರೆ, ಯಾವ ಥರ ಆ ಥರ ಬೆಳೆಸ್ತಾರೆ ಅನ್ನೋದು ನಮ್ಮ ಸಿನಿಮಾ ಕತೆನೇ ಅದು. ಅದು ಫುಲ್ ಸಿನಿಮಾ ನೋಡಿದಾಗ ನೀವು ನಾಳೆ ರಿಲೀಸ್ ಆಗ್ತಾಯಿಲ್ಲ ಪ್ರೆಸ್ ಮೀಟ್ ಆದಮೇಲೆ ನೋಡಿದಲ್ಲಿ ಇದಕ್ಕೆ ಆನ್ಸರ್ ನಾನೇ. ಅವಾಗ ನೀವೇ ನಮ್ಗೆ ಕೇಳೋದೇ ಇಲ್ಲ ಅನಿಸುತ್ತೆ. ಪಾಸಿಟಿವ್ ಹೌದು ಹೌದು. ಮೊದಲನೇದಾಗಿ ಶ್ರೀಧರ್ ಸರ್ ಹೇಳಿದ್ರು, ತುಂಬ ಕಷ್ಟದಲ್ಲಿ ಸಿನಿಮಾನ ಮಾಡಿ ಇವತ್ತು ಎಲ್ಲರೂ ಜೊತೆಗೆ ನಿಂತು ಆ ಸಿನಿಮಾನ ತರ್ತಾ ಇದ್ದೀವಿ ಅಂತ. ಹೌದು, ತುಂಬ ಪ್ರೀತಿ ಇಟ್ಕೊಂಡಿರುವಂಥ ವ್ಯಕ್ತಿ, ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡಿರುವಂಥ ವ್ಯಕ್ತಿ ಸುರೇಶ್ ಸರು. ಸೊ ಅವರ ಪ್ರೀತಿಗೆ ನಾವೆಲ್ಲರೂ ಜೊತೆಗೆ ನಿಂತು ಈ ಸಿನಿಮಾನ ಮಾಡಿದ್ದೀವಿ. ಸೊ ಈಗ ನೀವೆಲ್ಲರೂ ಅದಕ್ಕೆ ಸಾಥ್ ಕೊಡಬೇಕು ಅನ್ನೋದೊಂದು ರಿಕ್ವೆಸ್ಟ್ ಇದೆ. ಬಹಳ ಕಷ್ಟಪಟ್ಟು ಬಹಳ ಪ್ರೀತಿಯಿಂದ ಈ ಸಿನಿಮಾನ ಮುಗಿಸಿದ್ದು, ಅವ್ರು ಹೇಳಿದಾಗೆ ಎಸ್ ತುಂಬ ಕಷ್ಟಪಟ್ಟಿದ್ದೀವಿ, ಕೊನೆಗೆ ಮುಗಿಸೋಷ್ಟೊತ್ತಿಗೆ ಹಬ್ಬ ಅಂತ ಅನಿಸಿದ್ದು ನಿಜ. ಬಟ್ ಅದೆಲ್ಲ ಅನಿಸಿದ್ರು ಕೂಡ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಯಾವಾಗಲೂ ಎಲ್ಲರೂ ಹೇಳ್ತಿರ್ತಾರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬೇಕು, ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂತು ನೋಡುವಂಥ ಸಿನಿಮಾ ಬರಬೇಕು ಅನ್ನೋ ಒಂದು ವಿಚಾರನ ಯಾವಾಗಲೂ ಹೇಳ್ತಿರ್ತಾರೆ ಸುರೇಶ್ ಸರ್. ಅದನ್ನು ತಲೆನಲ್ಲಿ ಇಟ್ಕೊಂಡು ನಾವು ಈ ಸಿನಿಮಾನ ಮಾಡಿದ್ವಿ. ಅಂದರೆ ಫನ್ ಫಿಲ್ಡ್ ರೈಡ್ ಆಗಿರಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿತ್ತು. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಟೈಮೇ ಹೇಳಿದಾಗೆ
ಸೀರಿಯಲ್ಗಳಿಗೆ ಕತೆಗಳನ್ನೆಲ್ಲ ಕೇಳ್ತಾ ಕೂತಾಗ ನಮಗೆ ಇದು ಹೊಳೆದಿದ್ದು. ಇದು ತುಂಬ ಪುಟ್ಟ ಲೈನು, ಸೀರಿಯಲ್ ಮಾಡಿದ್ರೆ ನಮಗೆ ಜಾಸ್ತಿ ಕಂಟೆಂಟ್ ಬೇಕಾಗುತ್ತೆ, ಇದನ್ನು ಸಿನಿಮಾ ಮಾಡಿದ್ರೆ ಬೆಟರ್ ಅಂತ ಹೇಳಿ ಹೊರಟಂಥ ವಿಚಾರ ಇದು. ಬಟ್ ತಗೊಂಡು ಹೋದ ಮೇಲೆ ತುಂಬ ಕಷ್ಟಗಳಾಯಿತು, ಎಲ್ಲದನ್ನು ಫೇಸ್ ಮಾಡಿಕೊಂಡು ಸಿನಿಮಾ ಮುಗಿಸಿದ್ದೀವಿ. ಆ್ಯಂಡ್ ಇವತ್ತಿನ ದಿನಗಳಲ್ಲಿ ಪಬ್ಲಿಸಿಟಿ ಇಸ್ ವೆರಿ 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 ಇಂಪಾರ್ಟೆಂಟ್. ಅದನ್ನು ಮಾಡೋದು ಅವ್ರು ಹೇಳಿದಾಗೆ ಕಷ್ಟ ಆಗ್ತದೆ, ಹೌದು. ಬಟ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಸೊ ಹಾಗಾಗಿ ನಿಮ್ಮ ಪ್ರೋತ್ಸಾಹ ಖಂಡಿತವಾಗ್ಲೂ ಅವ್ರಿಗೆ ಬೇಕು. ಅದನ್ನು ಪ್ಲೀಸ್ ಕೊಡಿ. ಸಿನಿಮಾ ನೋಡಿದ್ಮೇಲೆ ನೀವೆಲ್ಲರೂ ಹೇಳ್ತೀರಾ, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಜನರಲ್ಲೂ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯಮಾಡಿ ಸಿನಿಮಾನ ನೋಡಿ, ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಅಂದರೆ ಒಬ್ಬ ಪ್ರೊಡ್ಯೂಸರ್ ಒಂದು ಒಳ್ಳೆ ಸಿನಿಮಾನ ಕೊಟ್ಟು ಗೆದ್ದರೆ ಮತ್ತೊಂದು ಸಿನಿಮಾನ ಮಾಡೋದಕ್ಕೆ ಧೈರ್ಯ ಮಾಡ್ತಾನೆ ಅನ್ನೋದು ನಮಗೆಲ್ರಿಗೂ ಗೊತ್ತು, ನಿಮ್ಮೆಲ್ರಿಗೂ ಗೊತ್ತು. ಸೊ ಆ ಥರದಕ್ಕೆ ನೀವು ಸಾಥ್ ಕೊಟ್ಟರೆ ಖಂಡಿತವಾಗ್ಲೂ ಮುಂದೆ ಇದನ್ನು ಯಾವಾಗಲೂ ಹೇಳ್ತಿರ್ತಾರೆ. ಇನ್ಫ್ಯಾಕ್ಟ್ ಇನ್ನೊಂದು ಸಿನಿಮಾ ಮಾಡಬೇಕು, ಇದಾದಮೇಲೆ ಮತ್ತೊಂದು ಸಿನಿಮಾ ಮಾಡಬೇಕು, ಈ ಲೈನ್ ಇದೆ ಆ ಲೈನ್ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಆ ಹುಚ್ಚು ಕನಸಿಗೆ ನಾವು ಸಾಥ್ ಕೊಟ್ಟಿದ್ದೀವಿ. ದಯಮಾಡಿ ನಿಮ್ಮದು ಒಂದು ಸಣ್ಣ ಸಪೋರ್ಟ್ ಇದ್ದರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು. ಸೊ ಪ್ಲೀಸ್ ಎಲ್ಲರೂ ಸಿನಿಮಾನ ನೋಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಇಂದಿನ ದಿನಗಳಲ್ಲಿ ಕನ್ನಡ ಪ್ರೇಕ್ಷಕ ಒಂದು ಸಂದೇಶವನ್ನು ಸಿನಿಮಾದವರಿಗೆ ಕೊಟ್ಟಿದ್ದಾರೆ. ಅದು ಬಹುಶಃ ನೀವು ಸಿನಿಮಾ ಏನೇ ಮಾಡಿ ನಮಗೆ ಮನೋರಂಜನೆ ಇರಬೇಕು, ಅದರಲ್ಲಿ ವಿಷಯ ಯಾವುದೇ ತೊಗೊಳ್ಳಿ, ಮನೋರಂಜನೆ ಇದ್ದರೆ ನಾವು ಸಿನಿಮಾ ನೋಡ್ತೀವಿ, ಗೆಲ್ಲಿಸ್ತೀವಿ ಅನ್ನೋ ಒಂದು ಸಣ್ಣ ಸಂದೇಶ ಅಲ್ಲೇ ಸಿಕ್ಕಿದೆ. ಬಹುಶಃ ಈ ಸಿನಿಮಾ ನೋಡಿದಾಗ ನನಗೆ ಆಶಾಭಾವನೆ ಏನು ಮೂಡಿದ್ದು ಅಂದರೆ ಮನೋರಂಜನೆ ಭರಪೂರವಾಗಿದೆ, ಅದರಲ್ಲಿ ಒಳ್ಳೆ ಕಾಮಿಡಿ ಇದೆ. ಶ್ರೀಧರ್ ಸರ್ ನೀವು ವೈಯಕ್ತಿಕವಾಗಿ ಅವ್ರನ್ನ ಬಲ್ಲವರಾಗಿದ್ದರೆ ಅವರಿಗೆ ಮಾತಿನಲ್ಲೇ ಒಂದು ಬಹಳ ಬೇರೆ ಒಂದು ಕಾಮಿಡಿ ಟೈಮಿಂಗ್ ಇದೆ ಅವರಿಗೆ. ಅದು ಅವರ ಕತೆಗಳಲ್ಲೂ ಸ್ಕ್ರೀನಲ್ಲೂ ಎಲ್ಲ ಸಿನಿಮಾಗಳಲ್ಲೂ ನಾವು ನೋಡ್ಕೊಂಡು ಬಂದಿದ್ವಿ. ಹಾಗಾಗಿ ಭಾಳ ಆಶಾಭಾವನೆ ಇದೆ ಈ ಸಿನಿಮಾ ಜನ ಒಪ್ಕೋಬಹುದು, ಯಾಕಂದರೆ ಮನೋರಂಜನೆ ತುಂಬ ಇದೆ. ನಾವು ಇವಾಗ ಇಲ್ಲೇ ಕೆಲವು ಪತ್ರಕರ್ತ ಮಿತ್ರರ ಜೊತೆ ಮಾತಾಡುವಾಗಲೂ ಅದೇ ಮಾತಾಡಿದ್ವಿ, ಮನೋರಂಜನೆ ಮನೋರಂಜನೆ ಅಂತ. ಇದಕ್ಕಿಂತ ಮೊದಲು ಒಂದು 10 ನಿಮಿಷ ಮೊದಲು ಬಹುಶಃ ಅದನ್ನು ಈಗ ಮತ್ತೆ ನೋಡಿದ್ವಿ ನಾವಿಲ್ಲಿ. ಹಾಗಾಗಿ ಇದ್ರ ಬಗ್ಗೆ ಒಂದು ಆಶಾಭಾವನೆ ಇದೆ. ಇನ್ನೊಂದು ಮಜವಾದ ಘಟನೆ ಶೇರ್ ಮಾಡ್ಕೊಳ್ಳೋಕೆ ಬಯಸೋದಂದರೆ, ಸರ್ ಹೇಳ್ದಂಗೆ ನಾವು ಎಲ್ಲ ಥರದಲ್ಲೂ ಪಾರ್ಟ್ನರ್ಸೇ. ಭಾಳ 20 ವರ್ಷಗಳಿಂದ ಬಿಸ್ನೆಸ್ ಆಗಿರ್ಬೋದು, ಸಿನಿಮಾ ಮಾಡಿದ್ದಾಗಿರ್ಬೋದು, ಅಥವಾ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಥರದಲ್ಲೂ. ಒಂದು ಮಜವಾದ ಘಟನೆ ಏನಂದರೆ, ಇವರು ಜಾಲಿ ಡೇಸ್ ಮಾಡಿದಾಗ 4 ಹೀರೋಗಳಿದ್ರು, ಅದರಲ್ಲಿ ಒಂದು ಹೀರೋ ಕ್ಯಾರೆಕ್ಟ್ರು ನನ್ನ ಊರಿನ ಒಬ್ಬ ಹುಡುಗ ನನಗೆ ಪರಿಚಯಿಸಿದ್ದ, ಪ್ರವೀಣ್ನ. ಇವ್ರಿಗೊಂದು ಕ್ಯಾರೆಕ್ಟ್ರು ನಾನು ನೋಡಿದಾಗ ನಂಗೆ ತುಂಬ ಇಷ್ಟ, ಅದೇ ಚೆನ್ನಾಗಿದೆ, ನೀವು ಒಳ್ಳೆ ಹೀರೋ ಆಗ್ಬೋದು ಅಂತ ನನಗೆ ಅನ್ನಿಸ್ತು. ನಾನು ಇವ್ರಿಗೆ ರೆಫರ್ ಮಾಡಿದೆ. ಸರ್, ಅದು 4ರಲ್ಲಿ ಅವಾಗಲೂ ತುಂಬ ಕ್ಲೋಸ್ ಇದ್ವಿ ನಾವು, ಜಗಳ ಮಾಡುವಷ್ಟು ಕ್ಲೋಸ್ ಇದ್ವಿ, ಅಥವಾ ಏನಾದರೂ ಒತ್ತಾಯ ಮಾಡಿ ಹೇಳುವಷ್ಟು ಕೂಡ ಕ್ಲೋಸ್ ಇದ್ವಿ. ಸರ್, ಒಂದು ಕ್ಯಾರೆಕ್ಟ್ರ್ ಇವ್ರಿಗೆ ಕೊಡಲೇಬೇಕು ಸರ್ ಅಂತ ನಾನು ಇವ್ರಿಗೆ ಹೇಳಿದ್ದೆ. ಕಾರಣಾಂತರಗಳಿದ್ದ, ಬೇರೆ ಒತ್ತಡಗಳಿದ್ದ, ಇವರಿಗೆ ಅವನ್ನ ಫಿಕ್ಸ್ ಮಾಡೋಕೆ ಆಗ್ತಿರ್ಲಿಲ್ಲ. ನನಗೆ ಒಂದು ರೀತಿ ಸ್ವಲ್ಪ ಮುನಿಸ್ ಬಂತು. ಒಂದು ವಾರ ನಾನು ಹೋಗಿಲ್ಲ ಶೂಟಿಂಗ್ ಸ್ಪಾಟಿಗೆ, ಅವನಿಗೆ ಕೊಟ್ಟಿಲ್ಲ, ಪ್ರವೀಣಿಗೆ ಚಾನ್ಸ್ ಕೊಟ್ಟಿಲ್ಲ ಅಂತ. ಅದ ನಂತರ ಒಂದು ದಿನ ಫೋನ್ ಮಾಡಿದ್ರು, ರೀ ಬನ್ನಿರಿ ಕೊಡ್ತೀನಿ ಅವನಿಗೆ ಕೊಡ್ತೀನಿ ಅಂತ ಕಾಲ್ ಮಾಡಿದ್ರು. ಅವಾಗ ಹೋಗಿದೆ. ಇವತ್ತು ನೋಡಿ ಕಾಲಚಕ್ರ ಫುಲ್ ತಿರುಗಿದೆ, ಅವನೇ ಇಲ್ಲಿ ಸೋಲೋ ಹೀರೋ. ಖುಷಿ ಇದೆ, ಎಲ್ಲೋ ಒಂದು ಕಡೆ ನಾವು ಯಾರೋ ಒಬ್ಬರನ್ನ ರೆಫರ್ ಮಾಡಿ, ನನ್ನಿಂದ ಅಂತ ಹೇಳ್ಕೊಳ್ಳೋದು ಖಂಡಿತ ತಪ್ಪು, ನಾನು ರೆಫರ್ ಅಷ್ಟೇ ಮಾಡಿದ್ದು. ಅದರಲ್ಲಿ ಪ್ರವೀಣ್ ಅವರ ಪ್ರತಿಭೆನೇ ಅವ್ರನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ. ಜಸ್ಟ್ ನಾವೆಲ್ಲೋ ಒಂದು ಕಡೆ ಒಂದು ಸಣ್ಣ ಕಾರಣ, ನಾವು ಯಾವ ಕ್ರೆಡಿಟ್ನೂ ತೊಗೊಳೋಕ್ಕಾಗಲ್ಲ, ಬಟ್ ಒಂದು ಸಣ್ಣ ಕಾರಣ ಇವರೇ ಕೊಟ್ಟಿದ್ದ ಅವಕಾಶ, ನಾ ಹೇಳಿದ್ದಷ್ಟೇ. ಬಟ್ ಪ್ರವೀಣ್ ಆಮೇಲೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು, ಅವ ಜಾಲಿ ಡೇಸ್ ಇರ್ಬೋದು, ಆನಂತರ ಮುಂದಿನ ನಿಲ್ದಾಣ ಇರ್ಬೋದು, ಅಥವಾ ಸಿಂಪಲ್ ಆಗಿ ನನ್ನ ಲವ್ ಸ್ಟೋರಿ, ಪ್ರವೀಣ್ ಒಬ್ಬ ಭರವಸೆ ನಾಯಕ, ಅದೆಲ್ಲ ಒಂದು ಕಡೆ ಖುಷಿ ಅನಿಸುತ್ತೆ. ಇವತ್ತು ಸೋಲೋ ಹೀರೋ ಆಗಿ ಮತ್ತೆ ಅವ್ರ ಸಿನಿಮಾದಲ್ಲೇ ಮಾಡಿದ್ದಾರೆ, ಖುಷಿಯ ಸಂಗತಿ. ಜೊತೆಗೆ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ ಬಂದು ವಾಸುಕಿ ವೈಭವ್. ನಾನೇ ಫಸ್ಟ್ ಅವ್ರ ಜೊತೆ ವರ್ಕ್ ಮಾಡಿರೋದು. ನವ ಪೀಳಿಗೆಯ ಸಂಗೀತ ನಿರ್ದೇಶಕ, ಅವ್ರ ಜೊತೆ ವರ್ಕ್ ಮಾಡಿದ್ದು ಚೆನ್ನಾಗಿತ್ತು, ಒಳ್ಳೆ ಟ್ಯೂನು. ಜೊತೆಗೆ ಸುರೇಶ್ ಸರ್ ಕೂಡ ಮತ್ತು ನಮ್ಮೂರವರೇ, ನಾವೆಲ್ಲ ತಿತ್ತಳ್ಳಿ ಬೇಸ್ಡ್. ನಮ್ಮ ಮಲೆನಾಡು ಸೊಗಡಿನಲ್ಲೇ ಮಾತಾಡಿಕೊಂಡು ಬೈಕೊಂಡು ಜಗಳ ಮಾಡಿಕೊಂಡು ಸಿನಿಮಾ ಮಾಡಿದ್ದೀವಿ. ಒಳ್ಳೆ ಸಿನಿಮಾ, ಒಳ್ಳೆ ಮನುಷ್ಯರು ಇಬ್ಬರೂ, ನಿರ್ದೇಶಕ ಮತ್ತು ನಿರ್ಮಾಪಕ, ಜೊತೆಗೆ ನಮ್ಮ ಕ್ಯಾಮ್ರಾಮನ್. ತುಂಬ ಒಳ್ಳೆ ಪ್ಯೂರ್ ಹಾರ್ಟ್ಗಳು, ಬೇರೆ ಯಾವ ಒಂದು ಸ್ವಾರ್ಥ ಆಗಿರ್ಬೋದು ಅಥವಾ ಏನೋ ಒಂದು ಅದರಲ್ಲಿ ಒಂದು ಲೋಭ ಯಾವುದೂ ಇಲ್ಲದ ಪ್ಯೂರ್ ಹಾರ್ಟ್ ಆಫ್ ಇಂಡಸ್ಟ್ರಿಗೆ ಕೆಲವರು ಇವರು, ಇವ್ರು 3 ಜನ. ಹಾಗಾಗಿ ಈ ಜೋಡಿಯ ಮತ್ತು ನನ್ನ ಸೇರಿ ನಾನು ಇದ್ದೀನಿ ಟೀಮಲ್ಲಿ. ನನ್ನ ಅದನ್ನ ಆ ಕ್ರೆಡಿಟ್ ನಾ ತಗೊಂತಿಲ್ಲ, ಅದು ಬೇರೆ ಯಾರು ಹೇಳಿದ್ರು ಓಕೆ. ಈ ಸಿನಿಮಾ ಹಿಟ್ಟಾಗಬೇಕು, ಒಳ್ಳೆಯ ಮನಸ್ಸಿಂದ ಒಳ್ಳೆಯ ಪ್ರೀತಿಯಿಂದ ಸಿನಿಮಾ ಪ್ರೀತಿಯಿಂದ ಕೆಲಸ ಮಾಡಿದ್ದೀವಿ.
ಸಿನಿಮಾ ಹಿಟ್ ಆಗಲಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಆಗಲೇ ಶ್ರೀಧರ್ ಅವ್ರು ಹೇಳ್ದಂಗೆ ಪ್ರೊಡ್ಯೂಸರು ಈಗ ಪಬ್ಲಿಸಿಟಿ ಮಾಡೋಕ್ಕಾಗಲ್ಲ ಅದು ಅಂತ, ಅವರು ರೇಂಜಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ. 100% ಹೇಳಬೇಕಂದ್ರೆ ಈಗಿರೋ ಸಿಚುವೇಶನಲ್ಲಿ ಆಲ್ರೆಡಿ ಯೂಶಲ್ ಆಗಿ ನೋಡಿದ್ರೆ ಇದು ಮೂರನೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ನಾವು ಇವತ್ತು. ಒಂದು ಎಲ್ಲ ಅಥವಾ ಎರಡು ಮಾಡ್ತಾರೆ, ಮೂರನೇ ರಿಲೀಸ್ಗೆ ಬಂದ್ಬಿಡ್ತೀವಿ. ಈಗ ಮೂರನೇ ಪ್ರೆಸ್ ಮೀಟ್ ಮಾಡಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇದ್ದಾರೆ. ಅದೇ ಥರ ಸಿನಿಮಾನೂ ಹಂಗೆ ಅವರು. ಸೊ ಕಷ್ಟ ಇರ್ಬೋದು, ಸಿನಿಮಾಗೆ ಏನು ಬೇಕೋ ನಿಮಗೆ ಈ ಸಾಂಗ್ ನೋಡಿದ್ದೀರಾ ಟ್ರೈಲರ್ ನೋಡಿರ್ತೀರಾ ಅದರಲ್ಲೇ ಗೊತ್ತಾಗುತ್ತೆ. ಖರ್ಚು ಅಂತ ಬಂದರೆ ಅದು ಕಾಂಪ್ರಮೈಸ್ ಆಗಲಿಲ್ಲ. ಸಿನಿಮಾಗೆ ಏನು ಬೇಕೋ ಅದು ಮಾಡಿ ಅಲ್ಲಿಂದ ಬಂದು, ಯಾಕಂದರೆ ಅವರು ನಾವು ಅವ್ರ ಜೊತೆ ತುಂಬ ಸಿನಿಮಾ ಮಾಡಿದ್ದೀವಿ, ರಿಷಿ ಖುಷಿ ಮಿಲನ ಎಲ್ಲ ಮಾಡಿರೋದ್ರಿಂದ. ಸೊ ಆವಾಗಿಂದ ಅದೇ ಟ್ರೆಂಡ್ ಅವರು. ಸೊ ಸಿನಿಮಾ ಇಷ್ಟು ಕೇಳುತ್ತಂದ್ರೆ ಅದು ಮಾಡೇ ಬೇಡಬೇಕು ಅನ್ನೋ ಥರ ಮಾಡಿ ಈ ಸಿನಿಮಾನ ಹಂಗೆ ಮಾಡಿದ್ದೀವಿ. ಸೊ ನೀವು ಹೇಳಿದಂಗೆ ಇದು ಒಳ್ಳೆ ಒಂದು ಮನೋರಂಜನೆ ಸಿನಿಮಾ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಬೇಕು. ಆಲ್ರೆಡಿ ಎರಡು ಸಾಂಗ್ ಕವಿರಾಜ್ ಅವರು ಬರೆದಿರೋ ಎರಡು ಸಾಂಗ್ ಹಿಟ್ ಆಗಿದೆ. ಮೊನ್ನೆ ಹೊಸ ಸರ್ ಅದೇ ಹೇಳ್ತಾ ಇದ್ರು, ಆ ಪಾಪು ಸಾಂಗ್ ತುಂಬ ಚೆನ್ನಾಗಿದೆ, ಅದನ್ನ ನೀವು ಬೂಸ್ಟ್ ಮಾಡಿರಿ, ಒಂದು ರೀಲ್ಸ್ ಎಲ್ಲ ಮಾಡಿ ಚೆನ್ನಾಗಿ ಪ್ಲಸ್ ಆಗುತ್ತೆ ಅಂತಲೇ ಹೇಳಿದ್ರು ಲಾಸ್ಟ್ ಟೈಮ್ ಕೇಳಿಬಿಟ್ಟು ಸಾಂಗ್ನ. ಖಂಡಿತವಾಗಿ ಮಾಡಿ ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್. ಸೊ ನಿಮ್ಮ ಸಪೋರ್ಟ್ ನಮ್ಗೆ ಬೇಕು. ಥ್ಯಾಂಕ್ ಯು. ನಮಸ್ಕಾರ. ಆಡಿಯನ್ಸ್ಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗೋತ್ರ ಇದೆ ಟ್ರೈಲರು ಅಂದರೆ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ. ಒಂದು ಖುಷಿ ವಿಚಾರ ಏನಂದರೆ ಈಗ ವಾತಾವರಣ ಅದಕ್ಕೆ ಪೂರಕವಾಗಿದೆ. ಒಂದು ಸಿನಿಮಾಗಳು ಗೆದ್ದು ಫ್ಯಾಮಿಲಿ ಆಡಿಯನ್ಸು ಥಿಯೇಟ್ರಿಗೆ ಬರೋ ಥರ ಆಗಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಕಂಟೆಂಟ್ ಬರ್ತಿರೋದು ನನಗೊಂದು ಭರವಸೆ, ಅಂದರೆ ಈ ಸಿನಿಮಾ ದಾಟುತ್ತೆ, ಯಾವ ಟಾರ್ಗೆಟ್ ಆಡಿಯನ್ಸ್ ಇದೆ ಅವ್ರಿಗೆ ದಾಟುತ್ತೆ ಅಂತ. ಮತ್ತು ಇಡೀ ತಂಡ ನಂದು ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು, ನಂದು ಕೂಡ ಕವಿರಾಜ್ ಅವರ ಮಾತಿಗೆ ಸಹಮತ ಇದೆ. ಒಂದು ಸಂಭಾವಿತರ ತಂಡದ ಜೊತೆ, ಯಾಕೆಂದರೆ ಸರ್ ತುಂಬ ಸರ್ತಿ ಪ್ರತಿಯೊಂದಕ್ಕೂ ಕ್ರೆಡಿಟ್ ಕೊಡೋದಕ್ಕೂ ಮತ್ತೊಂದಕ್ಕೂ ಇವೆಲ್ಲ ತುಂಬ ಇರ್ಸ್ ಮುರ್ಸ್ಗಳು, ಮತ್ತು ಏ ಮುಕ್ತವಾಗಿ ಹೇಳಬೇಕಾ ಬೇಡವಾ ಕೆಲಸ ಇವ್ ಮಾಡಿದ್ದಾನೆ ಅನ್ನೋದು, ಈ ಥರದ್ದು ಸಮಸ್ಯೆಗಳಿರ್ತವೆ ತುಂಬ ತಂಡಗಳಲ್ಲಿ. ಆದರೆ ಇಲ್ಲಿ ಆ ಥರದ್ದು ಯಾವುದೂ ಇಲ್ಲ, ಒಂದು ಮುಕ್ತವಾದ ವಾತಾವರಣ, ಎಲ್ಲರೂ ತುಂಬ ಡಿಸ್ಕಸ್ ಮಾಡಿ ಮಾಡಿರೋವಂಥದ್ದು. ನಾನು ಇಲ್ಲಿಗೆ ಈ ಟೀಮ್ಗೆ ಎಂಟ್ರೋಕ್ಕೆ ಮುಂಚೆನೇ ಆಲ್ರೆಡಿ ಒಂದು ಮೂರು ಜನ ರೈಟರ್ಸ್ ಇದ್ದರು, ಅಂದರೆ ಮೇಡಮ್ ಹೇಳ್ದಂಗೆ ಆ ಸೀರಿಯಲ್ ಬರೆದಿದ್ದಂಥವ್ರು, ಅವ್ರ ಜೊತೆ ಒಡನಾಟದಲ್ಲಿ ನನಗೂ ಒಂದಷ್ಟು ಕಲಿಕೆ ಆಗಿದೆ. ಅಂದರೆ ರೈಟಿಂಗ್ ವಿಚಾರದಲ್ಲಿ ಮತ್ತೊಂದು ಇಲ್ಲ. ಮತ್ತು ಸುರೇಶ್ ಸರ್ ವಿಚಾರ ಹೇಳಬೇಕು ಅಂತಂದರೆ, ಅವರು ಸಿನಿಮಾ ಮೇಕಿಂಗಿಂದ ಹಿಡಿದು ಪ್ರತಿಯೊಂದ್ರ ಬಗ್ಗೆನೂ ತುಂಬ ಕ್ಲಾರಿಟಿ ಇಟ್ಕೊಂಡಿದ್ರು. ಅಂದರೆ ಸ್ಕೆಡ್ಯೂಲ್ ಬಗ್ಗೆ ಆಗಲಿ, ಮತ್ತು ಇಷ್ಟು ದಿವಸದಲ್ಲಿ ಮುಗಿಸ್ತೀವಿ, ಈ ಥರದ ಒಂದು ಶಿಸ್ತಿರುವಂಥ ತಂಡ. ಈಗ ನಿಮ್ಮ ಮುಂದೆ ಎರಡು ಮೂರು ಕಂಟೆಂಟ್ ಬಿಟ್ಟಾಗಿದೆ ಈಗ ಟ್ರೈಲರು, ದಯವಿಟ್ಟು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ತೊಗೊಂಡು ಬಂದಿದ್ದಕ್ಕೆ. ನಾವು ಈ ಫಿಲ್ಮ್ನ ತುಂಬ ಪ್ಯಾಷನಿಂದ ತುಂಬ ಎಂಜಾಯ್ ಮಾಡ್ಕೊಂಬಂದಿದ್ದೀವಿ. ನನಗಂತೂ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್. ಸೊ ನೀವಿಲ್ದಲೇ ಯಾವ ಫಿಲ್ಮು ಸಕ್ಸಸ್ ಆಗೋಕ್ಕಾಗಲ್ಲ. ಸೊ ಪ್ಲೀಸ್ ನಿಮ್ಮ ಬೆಸ್ಟ್ ವಿಶಸ್ ಮತ್ತು ನಿಮ್ಮ ಸಪೋರ್ಟ್ ಕೊಡಿ. ಖಂಡಿತ ನಿಮ್ಗೆ ಈ ಫಿಲ್ಮ್ ಇಷ್ಟ ಆಗುತ್ತೆ, ಅದು ನನ್ನ ಗ್ಯಾರಂಟಿ. ಥ್ಯಾಂಕ್ ಯು. ಪಾತ್ರ ಬಗ್ಗೆ ಮಾತಾಡಿ, ಏ ಕ್ಯೂಟ್ ಆಗಿದೆ ಪಾತ್ರ, ಸಪೋರ್ಟಿಂಗ್ ಯಾವ ಥರ ಬರುತ್ತೆ ಎಲ್ಲ ಹೇಳಿ. ಓಕೆ, ಸೊ ನನ್ನ ಕ್ಯಾರೆಕ್ಟರ್ ಹೆಸರು ಅಂಕಿತಾ ಅಂತ. ನಾನು ರಿಯಲ್ ಲೈಫಲ್ಲಿ ಹೆಂಗಿದ್ದೀನೋ ಅವಳು ನನಗಿಂತ ತುಂಬ ಆಪೋಸಿಟ್, ಕಂಪ್ಲೀಟ್ ಆಪೋಸಿಟ್ ಆ್ಯಕ್ಚುಲಿ. ಒಂದು ರೀತಿಯಲ್ಲಿ ಬಜಾರಿ, ತುಂಬ ಬಬ್ಲಿ, ತುಂಬ ಮಾತಾಡ್ತಾಳೆ, ಅದು ನಾನು ಮಾಡ್ತೀನಿ ಬಟ್ ಅವಳು ಸ್ವಲ್ಪ ಜಾಸ್ತಿ ಮಾಡ್ತಾಳೆ. ತುಂಬ ಜಗಳ ಆಡ್ತಾಳೆ, ಅವಳಿಗೇನೇ ಇಷ್ಟ ಆಗದೆ ಹೋದ್ರೇನೋ ಅದ್ರ ಬಗ್ಗೆ ಮಾತಾಡ್ಕೊಂಡು ಎಲ್ಲರ ಜೊತೆ ಜಗಳ ಆಡ್ತಾಳೆ. ನೀವು ಟ್ರೇಲರ್ ನೋಡಿದಾಗೆ ಅವ್ರ ಅಮ್ಮ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹೆಂಗೆ ಫೈಟ್ ಮಾಡಬೇಕು, ಏನೇನು ಹೇಳಬೇಕು ಅಂತ. ಸೊ ಬಟ್ ಇದು ಹೇಳಾದ್ಮೇಲೆ ಅದೇ ರೀತಿಯಲ್ಲಿ ಕ್ಯಾರೆಕ್ಟರ್ ತುಂಬ ಶೇಡ್ಸ್ ಇದೆ. ಅವಳು ಎಷ್ಟೇ ಬಜಾರಿ ಆಗಿದ್ರೇನೋ ಅಷ್ಟೇ ಒಳ್ಳೆ ಹುಡುಗಿ. ಅವಳು ಫನಿ ಸೈಡು ಇದೆ, ಸ್ವೀಟ್ ಸೈಡು ಇದೆ, ಸ್ಯಾಡ್ ಸೈಡು ಇದೆ. ಸೊ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಬರ್ತಿದ್ದಾರೆ. ನನಗೆ ಇಷ್ಟು ನ್ಯೂವಾನ್ಸ್ಡ್ ಆಗಿ ಕ್ಯಾರೆಕ್ಟರ್ ಇಷ್ಟು ಅಲ್ಲಿ ನನ್ನ ಕರಿಯರಲ್ಲಿ ಸಿಕ್ಕತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇಟ್ಸ್ ಅ ವೆರಿ ಬಿಗ್ ಪ್ಲೆಜರ್ ಸರ್. ಥ್ಯಾಂಕ್ ಯು. ಆ್ಯಕ್ಚುಲಿ ಅಪ್ಪ ದಯವಿಟ್ಟು ಪ್ಲೀಸ್ ಎರಡು ನಿಮಿಷ ನೀನು ಅನ್ಕೊಂಡಿದ್ದೆ ನಾನು ಮಾತಾಡಿ ಮುಗಿಸ್ಬಿಡ್ತೀನಿ. ಯಾರಿಗೆ
ಪ್ರಾಣಿ ನೋಡಕ್ ಕಾಣತ್ತಷ್ಟೇ. ಸಿನಿಮಾದಲ್ಲಿ ನನಗೆ ಶ್ರೀಧರ್ ಸರ್ ಪಾತ್ರ ಬರ್ದಿಲ್ಲ, ನೀನ್ ಬಾ ನಿನ್ಗೇನೋ ಮನ್ಸಿಗೆ ಬಂದಿದ್ ಮಾಡುವ ಅಂತ ಕರೆದಿದಾರೆ ಅಷ್ಟೇ. ಅದೇನು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹೆಂಗಿದೀನೋ ಹಂಗೆ ಇದೆ ಸಿನಿಮಾದಲ್ಲಿ. ಏನಂದ್ರೆ ಒಂದ್ ಸ್ವಲ್ಪ ಡ್ರೆಸ್ ಕೋಡ್ ಚೇಂಜ್ ಮಾಡಿರ್ಬೋದೇನ ಅಷ್ಟೇ, ಬಿಟ್ರೆ ಸೇಮ್ ಬಜಾರಿ ತರದೆ ಪಾತ್ರ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾಗೆ ಕಲಿಕೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ವಿಧಿ ವಿಧಾನಗಳನ್ನ ಕಲಿತಾ ಹೋಗ್ತೀವಿ. ಹಾಗೇನೆ ನಾನು ಸ್ವಲ್ಪ ಮಾತಾಡೋದು ಸ್ಪೀಡ್ ಜಾಸ್ತಿ, ಹುಚ್ಚು ಕುದುರೆನ ಹಿಡಿದು ನಿಲ್ಸೋ ತರ ಶ್ರೀಧರ್ ಸರ್ ಮತ್ತೆ ಮೇಡಮ್ ಅವರಿಬ್ರು ಅಷ್ಟು ಸ್ಪೀಡಾಗಿ ಮಾತಾಡಿದ್ರೆ ಆಡಿಯನ್ಸ್ಗಿರ್ಲಿ ನಮಗೆ ಅರ್ಥ ಆಗಲ್ಲ. ನಿಧಾನಕ್ಕೆ ಮಾತಾಡು, ನಿಧಾನಕ್ಕೆ ಮಾತಾಡು, ಆಮೇಲೆ ಡಬ್ಬಿಂಗ್ ಅಲ್ಲಿ ಸಾರಿಸ್ಬಿಡ್ತೀಯ ಹೇಳ್ತಾ ಇದ್ದೀನಿ ಅಂತ ತುಂಬಾ ಎಚ್ಚರಿಕೆ ವಹಿಸೋರು. ಸೊ ಹಾಗಾಗಿ ಸರ್ಗೆ ಮೊದಲನೇದಾಗಿ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಸುರೇಶ್ ಸರ್ ಆಫೀಸಿಗೆ ಕರೆದು ಈ ತರದೊಂದು ಪಾತ್ರ ಅಂತ ಹೇಳಿದ ಕೂಡ್ಲೆ ನಂಗೆ ತುಂಬಾ ಖುಷಿ ಆಯ್ತು. ಬಿಕಾಸ್ ಕಾಮಿಡಿ ಪಾತ್ರ ಅಂತಂದ್ರೆ ಎಲ್ಲ ಸಿನಿಮಾದಲ್ಲೂ ಯೂಶಲಿ ಕಾಮಿಡಿ ಪಾತ್ರ ಮಾಡ್ತಿರ್ತೀವಿ, ಬಟ್ ಇದೊಂದ್ ಸ್ವಲ್ಪ ಹೆಣ್ಮಕ್ಳಿಗೆ ಪರ್ಸನಲ್ ವಿಷಯ. ಯಾರು ಬೇಕಾದ್ರೂ ಬೆಂಕಿ ಹಚ್ತಾರೆ, ಬತ್ತಿ ಇಡೋದು ನಾನೇ ಸಿನಿಮಾದಲ್ಲಿ. ಸೊ ಅದೊಂದು ತುಂಬ ಖುಷಿ ವಿಷಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮಗಳ ಪ್ರೋತ್ಸಾಹ, ನಿಮ್ಮಗಳ ಪ್ರೀತಿ ಆಶೀರ್ವಾದ ನಮಗೆ ಯಾವಾಗಲೂ ಹೀಗೆ ಇರಬೇಕು. ಸೊ ಅದು ಸಿನಿಮಾ ಒಂದು ಜವಾಬ್ದಾರಿಯನ್ನು ನಾವು ಮುಗಿಸಿದ್ದೀವಿ. ಸೊ ಇದನ್ನು ಮುಂದಕ್ಕೆ ನೀವು ಕೂಡ ಸಿನಿಮಾ ತಂಡದ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಜೋಡೆತ್ತಿನ ಹಾಗೆ ತೊಗೊಂಡು ಹೋಗಬೇಕು ಅಂತ ಕೇಳ್ತೀನಿ. ಕನ್ನಡ ಸಿನಿಮಾಗಳು ಏನು ಅಷ್ಟು ಸಕ್ಸಸ್ ಆಗ್ತಿಲ್ಲ ಅಥವಾ ಚೆನ್ನಾಗಿರೋ ಸಿನಿಮಾ ಬರ್ತಿಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಅದಕ್ಕೆ ಜನ ಥಿಯೇಟ್ರಿಗೆ ಬಂದು ನೋಡಲ್ಲ ಅಂತ ಹೇಳಿ. ಬಟ್ ಡೆಫಿನೆಟ್ಲಿ ನಮ್ಮ ಜಂಬೂ ಸರ್ಕಸ್ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನಿಂಗ್ ಪೈಸಾ ವಸೂಲ್ ಸಿನಿಮಾ ಆಗುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾವು ಅದಕ್ಕೆ ಗ್ಯಾರಂಟಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಿನಿಮಾ ಟೀಮ್ಗೆ ಥ್ಯಾಂಕ್ ಯು. ನನಗೆ ಒಂದು ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದೀರ ಈ ಸಿನಿಮಾದಲ್ಲಿ. ಕಾಲೇಜ್ ಫೋರ್ಸನ್ನಲ್ಲಿ ಏನೇನು ಕಂಪ್ನಿಗಳು ಬರುತ್ತೋ ಅದೆಲ್ಲ ಅಲ್ಲ ನಿಮ್ ನೋಡ್ಕೊಂಡು ಮಾತಾಡಿದ್ರೆ ಒಂದು ಅಷ್ಟು ಜಾಸ್ತಿ ಬರ್ತದೇನೋ ಅಂತ ಅಲ್ಲ ಹೊಂಟೆ ಹೋಯ್ತದೆ. ಇಲ್ಲ, ಸಿನಿಮಾದಲ್ಲಿ ಒಳ್ಳೆ ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್ ಟೋಟಲ್ ಟೀಮ್ಗೆ. ಹಾಗೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಈ ಸಿನಿಮಾ, ಫ್ಯಾಮಿಲಿ ಬಂದು ನೋಡುವಂಥ ಸಿನಿಮಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸರ್ ನನ್ನ ಫ್ರೆಂಡ್ ಕ್ಯಾರೆಕ್ಟ್ರು ಸರ್, ಅದನ್ನೇ ಹೇಳಿದ್ದು ಸರ್ ಇವಾಗ. ಇಲ್ಲ ಸರ್, ನಾನು ಕಾಲೇಜಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಜೋಡಿ ಪ್ರವೀಣ್ ಸರ್ ಜೊತೆ. ಮತ್ತೆ ಅಲ್ಲ, ನಾ ಫ್ರೆಂಡ್ ಕ್ಯಾರೆಕ್ಟರ್, ಗಂಡ ಗಂಡ ಮಕ್ಳ ಫ್ರೆಂಡ್, ಗರ್ಲ್ ಫ್ರೆಂಡ್ ಯಾರೂ ಇಲ್ಲ ಸರ್ ನನಗೆ ಆ ಸಿನಿಮಾದಲ್ಲೂ. ಸ್ನೇಹಿತನ ಕ್ಯಾರೆಕ್ಟ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇವ್ರ ತಂಗಿ ಆ ಸಿನಿಮಾದಲ್ಲಿ ಇವ್ರ ತಂಗಿನೂ ಸಹ ಮಾಡಿದ್ದಾರೆ. ಅವರು ಇವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇವ್ರಿಗೆ ಲೈನ್ ಹಾಕೋಂಥ ಒಂದು ಸಣ್ಣ ಪುಟ್ಟ ಸೀನ್ಗಳು ಬಂದು ಹೋಗುತ್ತೆ ಆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ ಕಾಮಿಡಿ. ಥ್ಯಾಂಕ್ ಯು. ಹೆಚ್ಚು ಕಾಮಿಡಿ ಚಿತ್ರದಲ್ಲಿ ಇರುತ್ತೆ, ಮನೋರಂಜನೆ ಮೋಸ ಇಲ್ಲ, ಅದ್ಭುತವಾದ ಸಿನಿಮಾ. ನೀವೇ ನೋಡ್ತೀವಿ, ಮತ್ತೆ ರಿಲೀಸ್ ಆದ್ಮೇಲೆ ಮತ್ತೆ ಇದೇ ಥರ ನಾವೆಲ್ಲರೂ ಸೇರೋಣ. ಸೊ ಇಷ್ಟೇ, ಮತ್ತೆ ಇನ್ನೊಂದ್ಸತಿ ನಿಮ್ಮನ್ನೆಲ್ಲ ಭೇಟಿ ಮಾಡೋ ಇವಾಗ ಇದೆ, ಭೇಟಿ ಮಾಡೋಣ ಅಂತ ಹೇಳ್ತಾ.